ಕಾಂತಾರ ಸಿನಿಮಾ ಇಡೀ ದೇಶದಲ್ಲಿ ಹೇಗೆ ಅಬ್ಬರಿಸುತ್ತದೆ ಎಂದು ನಾವು ನೀವೆಲ್ಲ ನೋಡಿದ್ದೇವೆ. ಆದರೆ ಇದೇ ಸಂದರ್ಭದಲ್ಲಿ ನಟ ಚೇತನ್ ಅಹಿಂಸಾ ಅವರು ಕಾಂತಾರ ಸಿನಿಮಾದ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಮಾಡುತ್ತಾ ಕರಾವಳಿ ಆಚರಣೆಗಳ ಮೇಲೆ ಕಿಚ್ಚು ಹಚ್ಚುತ್ತಿದ್ದಾರೆ. ಇನ್ನು ಚೇತನ್ ಅವರ ಹೇಳಿಕೆಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಖುದ್ದು ರಿಷಬ್ ಶೆಟ್ಟಿಯವರೇ ಟಾಂಗ್ ನೀಡಿದ್ದಾರೆ. ಅಸಲಿಗೆ ಈ ನಟ ಚೇತನ್ಗೆ ಕಾಂತಾರ ಸಿನಿಮಾದ ಮೇಲೆ ಕೋಪ ಯಾಕೆ? ರಿಷಬ್ ಶೆಟ್ಟಿಯವರು ಹೇಳಿದ್ದಾದರೂ ಏನು? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ನೀವು ಕೂಡ ಕಾಂತಾರ ಸಿನಿಮಾವನ್ನು ನೋಡಿದ್ರಾ? ನಿಮಗೂ ಕೂಡ ಕಾಂತಾರ ಸಿನಿಮಾ ಸೂಪರ್ ಅನಿಸಿದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ನಟ ಚೇತನ್ ಅಹಿಂಸಾ ಅವರು ಒಂದಲ್ಲ ಒಂದು ಕಾಂಟ್ರವರ್ಸಿಗೆ ಯಾವಾಗಲೂ ಸಿಕ್ಕಿಹಾಕಿಕೊಳ್ತಾರೆ. ಯಾವುದೇ ಒಂದು ಒಳ್ಳೆಯ ಘಟನೆ ನಡೆದರೂ ಹಿಂದುತ್ವದ ವಿಚಾರ ಬಂದಾಗ ಅದರಲ್ಲಿ ಕೊಂಕನ್ನು ಹುಡುಕಿ ಅದನ್ನು ಎತ್ತಿ ಹಿಡಿಯುವುದೇ ಚೇತನ್ ಅವರ ಕೆಲಸ. ಎಲ್ಲರೂ ಕಾಂತಾರ ಸಿನಿಮಾವನ್ನು ಒಪ್ಪಿಕೊಂಡು ಹಿಂದೂ ಸಂಸ್ಕೃತಿ ಬಗ್ಗೆ ಹೊಗಳುತ್ತಾ ಹೆಮ್ಮೆ ಪಡುತ್ತಿದ್ದರೆ ಇತ್ತ ಚೇತನ್ ಅವರು ಭೂತಕೋಲ ಹಿಂದೂ ಸಂಸ್ಕೃತಿಗೆ ಬರುವುದಿಲ್ಲ, ರಿಷಬ್ ಶೆಟ್ಟಿಯವರು ಭೂತಕೋಲ ಹಿಂದೂ ಧರ್ಮಕ್ಕೆ ಸೇರಿದ್ದು ಎಂದು ತಪ್ಪು ಸಂದೇಶವನ್ನು ನೀಡಿ ಜನರಿಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಫೇಸ್ಬುಕ್ ಪೋಸ್ಟ್ ಒಂದನ್ನು ನೀಡಿದ್ದು ಈಗ ಮಾಧ್ಯಮಗಳ ಮುಂದೆ ಕೂಡ ಬಂದು ಹೇಳುತ್ತಿದ್ದಾರೆ. ಇದಕ್ಕೆ ಖುದ್ದು ರಿಷಬ್ ಶೆಟ್ಟಿಯವರೇ ಪ್ರತಿಕ್ರಿಯಿಸಿದ್ದು, ಹಿಂದೂ ಧರ್ಮ ಸಾವಿರಾರು ವರ್ಷಗಳ ಪುರಾತನವಾದದ್ದು, ನಮ್ಮ ತಂದೆ ತಾಯಿ ಕಲಿಸಿದ ಸಂಸ್ಕೃತಿ ನೋಡುತ್ತಾ ಬೆಳೆದವನು ನಾನು, ಇನ್ನು ನನಗೆ ಅದೇ ಊರಿನಿಂದ ಬಂದವನಾದ್ದರಿಂದ ಇದರ ಬಗ್ಗೆ ಅಧ್ಯಯನವನ್ನು ಮಾಡಿ ಈ ಸಿನಿಮಾವನ್ನು ಮಾಡಿದ್ದೇನೆ. ಇನ್ನು ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಷ್ಟು ದೊಡ್ಡವನು ನಾನಲ್ಲ, ಮಾತನಾಡೋರು ಮಾತನಾಡಲಿ ಬಿಡಿ, ಜನರೇ ಅವರಿಗೆ ಉತ್ತರವನ್ನು ಕೊಡ್ತಾರೆ ಎಂದು ಚೇತನ್ ಅಹಿಂಸಾ ಅವರಿಗೆ ಟಾಂಗ್ ನೀಡಿದ್ದಾರೆ. ಸಿನಿಮಾವನ್ನು ಸಿನಿಮಾ ರೀತಿ ನೋಡಬೇಕು, ಎಲ್ಲದರಲ್ಲೂ ಕೂಡ ತಪ್ಪು ಹುಡುಕ್ತಾ ಇದ್ರೆ ಅದಕ್ಕೆ ಕೊನೆಯೇ ಇರುವುದಿಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಭೂತಕೋಲ ಅಥವಾ ದೈವಾರಾಧನೆ ನಮ್ಮ ಹಿಂದೂ ಸಂಸ್ಕೃತಿಗೆ ಸೇರಿದ್ಯಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.